ಒಂದು ಮೂಲಭೂತವಾದಂತಹ ಪ್ರಶ್ನೆಗಳನ್ನು ಕಾಂಗ್ರೆಸ್ ಪಾರ್ಟಿಯಲ್ಲಿ ಎತ್ತಿದ್ದೀನಿ ನಾನು. ಅದಕ್ಕೆ ಇನ್ನೂ ತನಕ ನನಗೆ ಉತ್ತರ ಸಿಗಲಿಲ್ಲ ಸಮರ್ಪಕ. ಈ 73 ವರ್ಷದ ಇತಿಹಾಸದಲ್ಲಿ ಒಬ್ಬ ಮುಸ್ಲಿಂ ಅನ್ನ ಕಾಂಗ್ರೆಸ್ನ ಕೆಪಿಸಿಸಿ ಅಧ್ಯಕ್ಷರು ಯಾಕೆ? ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದಿಂದ ಏನು ಉತ್ತರ ಬರದೇ ಇದ್ರೆ ಮುಂದಿನ ನಡೆ ನಾವು ನಿರ್ಧಾರ ಮಾಡೋದ್ರ ಬಗ್ಗೆ ಸಮಾಧಾನ ಇಲ್ಲ ಅಂತ ಹೇಳ್ತಾ ಇದ್ದೀನಲ್ಲ, ನೀವು ಸರಿ ಮಾಡ್ಕೊಳ್ಳಿ, ನೀವು ಸರಿ ಮಾಡಿ. ಈಗ ಪರಮೇಶ್ವರ್ ನಿಮ್ಮ ಜಿಲ್ಲೆಯವರು ಸೋತರು, ಅವ್ರಿಗೆ ಎಮ್ ಎಲ್ ಸಿ ಮಾಡಿ ಉಪಮುಖ್ಯಮಂತ್ರಿ ಮಾಡಲಿಲ್ವ ನೀವು? ನಾವು ಓಟು ಹಾಕ್ಬೇಕು, ನಿಮ್ಮ ಗದ್ದೆಗೆ ನಾವು ಗೊಬ್ಬರನೂ ಹೊಡಿಬೇಕು, ಬೇಸಾಯನೂ ಮಾಡಬೇಕು, ಬೆಳೆನೂ ಬೆಳಿಬೇಕು. ನೀವು ಬೆಳೆದ ಮೇಲೆ ನೀವು ಕುಯ್ಕೊಂಡು ಬರಬೇಕು. ನಮಗೆ ಹುಲ್ಲು ಸಿಗ್ತಾ ಇಲ್ಲ. ಸೊ ಹಾಗಾಗಿ ನಾನು ಇದನ್ನು ಹೇಳಿದೆ, ಇಲ್ಲ ಇದು ಇನ್ನೂ ಇದು ನನ್ನ ಕೊನೆಯ ಜೀವನದ ಆಸೆ. ಇದು ಸಿದ್ಧಗಂಗೆ ಸ್ವಾಮಿಗಳು ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಇವತ್ತು ಗಿನ್ನಿಸ್ ಬುಕ್ ರೆಕಾರ್ಡಲ್ಲಿ ಹೋಗತ್ತವರು. ಒಬ್ಬ ಸ್ವಾಮಿ 100 ವರ್ಷ ಒಂದು ಪೀಠದ ಮೇಲೆ ಕೂತಿರ್ತಕ್ಕಂಥದ್ದು ಗಿನ್ನಿಸ್ ಬುಕ್ ರೆಕಾರ್ಡು. ಕೊಡ್ಲಿಲ್ಲ, ಯಾಕೆ ಕೊಡ್ಲಿಲ್ಲ? ಇದು ಕೇಶವ ಕೃಪಾ ಬಸವ ಕೃಪದ ಗಲಾಟೆ. ಶ್ರೀಗಳು ಬಸವ ಕೃಪದವರು, ಹಾಗಾಗಿ ಕೇಶವ ಕೃಪದವರು ಸ್ಪಂದಿಸಲಿಲ್ಲ. ಇದನ್ನು ಕೇಳೋ ಶಕ್ತಿ ಬಸವರಾಜಿಗೆ ಇದೆಯಾ? ಇದನ್ನು ಕೇಳೋ ಶಕ್ತಿ ಯಡಿಯೂರಪ್ಪನವ್ರಿಗಿದೆಯಾ? ನಾನು ಅದನ್ನು ಹೇಳ್ತಕ್ಕಂಥದ್ದು, ಯಡಿಯೂರಪ್ಪನವರೇ ವೀರಶೈವರಾಗಿ ವೀರರಾಗಿ, ನೀವು ವೀರರಾಗ್ತಾ ಇಲ್ಲ, ನಿಮ್ಮನ್ನು ಉಪಯೋಗಿಸ್ಕೊಂಡ್ರು ಹೊರಗೆ ಕಳಿಸಿ. ಈಗ ಬಸವರಾಜ ಬೊಮ್ಮಾಯಿ ಮಾಡಿದ್ದಾರೆ, ಇವತ್ತು ನಿಮ್ಗೆ ಹೇಳೋಗ್ತೇನೆ, ಇವರು ತುಂಬ ದಿವಸ ಅಲ್ಲ, ಇವರಿಗೂ ಉಪಯೋಗಿಸ್ಕೋತಾರೆ. ಯಾಕಂದರೆ ಇವತ್ತು ಏನು ಬಸವರಾಜ ಬೊಮ್ಮಾಯಿ ಪೀಠದ ಮೇಲೆ ಕೂರಿಸಿದಾರೋ ಆ ಪೀಠದ ಮೇಲೆ ಮರಿ ಮಾಡೋದ್ಯಾರೋ, ಯಾರು ಸ್ವಾಮಿ ಇರ್ತಾರೋ ಹೋಗ್ಬೇಕಾದ್ರೆ ಅವ್ರು ಮರಿ ಮಾಡಬೇಕು. ಆದರೆ ಇಲ್ಲಿ ಬಸವಕೃಪ ಕೇಶಕೃಪದಲ್ಲಿ ಮರಿ ಮಾಡಿರೋದು. ಬಸವರಾಜ ಬೊಮ್ಮಾಯಿ ಬಸವಕೃಪದ ಮರಿ ಅಲ್ಲ, ಕೇಶಕೃಪದ ಮರಿ. ಹಾಗಾಗಿ ಇದು ಭಾರಿ ದಿವಸ ನಡೆಯಲ್ಲ. ನವಂಬರ್ ಡಿಸೆಂಬರ್ ಮಧ್ಯಂತರ ಚುನಾವಣೆ ಮಾಡಲಿಕ್ಕಿಲ್ಲ ಬಿ ಜೆ ಪಿಯವರು, ಹಿಂಗೆ ತಪ್ಕೊಂಡು ಹೋಗ್ತಾರೆ. ಇನ್ನೇನು ಉಳಿದಿರೋದೇನು, 15 ತಿಂಗಳು ಉಳಿದಿದೆ. ಈಗ ಒಂದು 2-3 ತಿಂಗಳು ಅಂದ್ರೆ ಒಂದು ವರ್ಷ ಆರು ಮುಗಿತು. ಹಿಂಗೆ ಅಪವಾದನೆ ಇಲ್ಲದೆ ಇರ್ತಕ್ಕಂಥ ಪತಿವರ್ತಿಯರು ಏನು ಪರಸತಿ ಪರಧನ ಪರದೇಶಿ ಮಧ್ಯ ಇದು ಯಾವುದಕ್ಕೂ ಮುಟ್ಟದೇ ಇರ್ತಕ್ಕಂಥವ್ರು, ಬೇಡವನಿಲ್ಲದೆ ಬಡವನಾದಿನಯ್ಯ ಅಂತ ಹೇಳ್ಕೊಂಡಿರ್ತಕ್ಕಂಥವ್ರು, ಕಂತಿ ಭಿಕ್ಷೆಯಲ್ಲಿ ರಾಜಕಾರಣ ಮಾಡಿದವರು. ಇವತ್ತು ನಮ್ಮಂಥವ್ರಿಗೆ ಸ್ಥಿತಿ ಆಯಿತು ಅಂತ ಹೇಳಿದ್ರೆ ಹೊರಟ್ರೆ ದೇವರು ಅದೊಂದು ಜನರ ಆಶೀರ್ವಾದ ಇದೆ ನನಗೆ. ಕನ್ನಡ ನಾಡಿನ ಜನ ನನಗೆ ಯಾವತ್ತೂ ಇವನು ಜಾತಿವಾದಿ ಭ್ರಷ್ಟ ಹೇಳಲ್ಲ, ನಮಗದು ಎರಡೂ ಇಲ್ಲ. ಸೊ ಅದಕ್ಕೆ ನಾವು ಇವತ್ತು ಒಬ್ಬನೇ ಸೆಕ್ಯೂರಿಟಿ ಇಲ್ಲ, ಯಾರೂ ಇಲ್ಲ. ನಾನು ಸಿ ಎಂ ಇಬ್ರಾಹಿಮ್ರು ಮುಸ್ಲಿಂ ಸಮಾಜದ ನಾಯಕರು ಅಂತ ನಾನು ಎಂದೂ ಅನಿಸ್ಕೊಂಡೇ ಇಲ್ಲ. ನೋ, ಈಗ ಸಿದ್ದರಾಮಯ್ಯ ಕುರುಬರ ನಾಯಕರು ಅಂತೀರೋ, ಯಡಿಯೂರಪ್ಪನವ್ರ ಲಿಂಗಾಯತರ ನಾಯಕರು ಅಂತೀರೋ, ಅವರೆಲ್ಲ ರಾಷ್ಟ್ರ ನಾಯಕರು, ನಾವ್ಯಾಕೆ ಬರೀ ಸಾಬರ ನಾಯಕರು? ಸೊ ಹಾಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ವಾತಾವರಣ ನಿರ್ಮಾಣ ಆಗತ್ತೆ. ಕಾದು ನೋಡೋಣ ಇನ್ನಿರ್ತಕ್ಕಂಥ ಸ್ವಲ್ಪ ದಿವಸ. ಅವ್ರನ್ನ ಸಾಯಬೇಕಾರೆ ದುಃಖದಿಂದ ಸಾಯಬಾರ್ದು, ಸಂತೋಷದಿಂದ ಸಾಯಬೇಕು ಕೊನೆಗಾಲ. ಅದು ಕರ್ನಾಟಕ ರಾಜ್ಯದ 6.5 ಕೋಟಿ ಕನ್ನಡಿಗರು ತೀರ್ಮಾನ ಮಾಡಬೇಕು ಅದನ್ನು.